ಆಕ್ಚುಲಿ ತುಂಬಾನೆ ನಿನ್ನೆ ನನ್ನ ಲೈಫ್ ಅಲ್ಲಿ ಅಷ್ಟು ಟೆನ್ಷನ್, ಹೈ ಬಿ ಪಿ, ಸ್ಟ್ರೆಸ್ಫುಲ್ ಸಿಚುವೇಶನ್ ನಾನು ಯಾವತ್ತೂ ನನಗೆ ಅನುಭವ ಸಿಕ್ಕೇ ಇರಲಿಲ್ಲ. ನಿನ್ನೆ ಒಂದು ಚಿಕ್ಕ ಬೆಳಿಗ್ಗೆಯಿಂದ ಸಾಯಂಕಾಲ ರಿಸಲ್ಟ್ ಅನೌನ್ಸ್ ಆದ ತನಕ ಒಂದು ಟೆನ್ಷನ್ ಇತ್ತು. ಬಟ್ ಮಧ್ಯಾಹ್ನ ಆಗ್ತಾ ಆಗ್ತಾ ಮೀಡಿಯಾ ಮುಖಾಂತರ ಅಮ್ಮಂದು ಲೀಡ್ ಹೆಚ್ಚಾಗ್ತಾ ಇದೆ ಅಂತ ಗೊತ್ತಾಗಿದ ತಕ್ಷಣ ಒಂಚೂರು ರಿಲ್ಯಾಕ್ಸ್ ಆಗಿ ಇನ್ನೇನು ರಿಸಲ್ಟ್ ಡಿಕ್ಲೇರ್ ಆಗ್ತಾ ಇದೆ ಅಂತ ಗೊತ್ತಾದ ಮೇಲೆ ನಮ್ಮ ತಂದೆ ಮತ್ತೆ ನಾನು ಅದನ್ನ ಜೆ ಪಿ ನಗರ್ ಮನೆ ಲಕ್ಕಿ ಮನೆ ಅಂತ ಅನ್ಕೋತೀವಿ, ಆ ಮನೆಯಿಂದ ಹೊರಟಿ ಮಂಡ್ಯ. ವೆರಿ ಹ್ಯಾಪಿ. ಇದು ಗೆಲುವು ಸಾಧಿಸಿರೋದು ನಾವಲ್ಲ, ನಮ್ಮ ಜನರು ಆಶೀರ್ವಾದ ಮಾಡಿದ್ರು, ಅವ್ರು ನಮ್ಗೆ ಕೊಟ್ಟಿರೋ ಒಂದು ಭಿಕ್ಷೆ ಇದು, ಒಂದು ಅವಕಾಶ ಕೊಟ್ಟಿದ್ದಾರೆ, ಈಗ ನಮ್ಮ ನಂಬಿದ್ದಾರೆ ಮತ್ತೆ ನಮ್ಮ ತಂದೆ ಅವರು ಹೆಸರು ಉಳಿಸ್ಕೊಳ್ಳೋಕೆ ಒಂದು ಅವಕಾಶ ಕೊಟ್ಟಿದ್ದಾರೆ, ನಾವು ಉಳಿಸ್ಕೋಬೇಕು. ಇನ್ನು ಮುಂದೆ ನೆಕ್ಸ್ಟ್ 5 ವರ್ಷ ಇದೆ, ನಮ್ಮ ತಾಯಿ ಮತ್ತೆ ನಾವು ಅವ್ರ ಹಿಂದೆ ಇರೋರೆಲ್ಲ ನಾವು ಎಷ್ಟು ಕೆಲಸ ಮಾಡ್ತೀವಿ, ಹೆಂಗ್ ಮಾಡ್ತೀವಿ ಅನ್ನೋದ ಮೇಲೆ ಡಿಪೆಂಡ್ ಆಗುತ್ತೆ ನೆಕ್ಸ್ಟ್ ಇನ್ ಫ್ಯೂಚರ್ ಅಲ್ಲಿ ಏನಾಗ್ಬೋದು ಅಂತ. ಸೊ ಜವಾಬ್ದಾರಿ ಹೆಚ್ಚಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನನಗೆ ಇನ್ನ ಪ್ಲಾನ್ ಏನು ಅಂತ ನೆಟ್ಟಿಗೆ ಗೊತ್ತಿಲ್ಲ ಸರ್, ಅಮ್ಮ ಮಾತಾಡಿರ್ಬೋದು. ನಾಟ್ ಶೂರ್. ಈಗಲೂ ನನಗೇನು ಸರ್ ಆ ಫ್ರೆಂಡ್ಶಿಪ್ ಇದ್ದೇ ಇರುತ್ತೆ. ಬಟ್ ಅಫ್ಕೋರ್ಸ್ ಈಗ ತುಂಬಾನು ನಾವು ಜಾಸ್ತಿ ಹೇಳ್ಬೋದು, ಹೌದು ಈಗಲೂ ಕ್ಲೋಸ್ ಆಗಿದ್ದೀವಿ ಅಂತ ಹೇಳಿದ್ರೆ ಸುಳ್ಳು ಅಂತ ಎಲ್ರಿಗೂ ಗೊತ್ತಾಗುತ್ತೆ. ನಾನು ಸುಳ್ಳು ಹೇಳಕ್ ಇಷ್ಟಪಡಲ್ಲ. ಕಳೆದ 2 ತಿಂಗಳಿಂದ ಅವ್ರು ಬಿಸಿಯಲ್ಲಿ ಅವ್ರು ಇದ್ರು, ನನ್ನ ಬಿಸಿಯಲ್ಲಿ ನಾನಿದ್ದೆ. ಸೊ ಸಂಪರ್ಕ ಅನ್ನೋದೇನೋ ಅಷ್ಟೇ ಟಚ್ ಅಲ್ಲಿ ಇಲ್ಲ. ಬಟ್ ಈಗಲೂ ಅವ್ರಿಗೆ ಒಳ್ಳೇದಾಗಲಿ ಅಂತಲೇ ಬಯಸ್ತೀನಿ. ಪ್ರಮೋಷನ್ ಪ್ರಚಾರ ಪ್ರಚಾರ ಹೋಗಿರೋದು ನಮ್ ರಿಕ್ವೈರ್ಮೆಂಟ್ ಏನಿದೆ ನಾವು ಮಾಡ್ತೀವಿ. ಮಾ ನಮ್ ಕೈಲಿ ಆದಷ್ಟು ಶಕ್ತಿ ದೇವರಷ್ಟು ಶಕ್ತಿ ಕೊಟ್ಟು ನಷ್ಟ ಮಾಡಿ ಎಲ್ಲ ನಡೀತಿದೆ, ಆಗೋಗಿದೆ, ರಿಸಲ್ಟ್ ಬಂದಿದೆ, ಜನ ಉತ್ತರ ಕೊಟ್ಟಿದ್ದಾರೆ. 1,25,876 ಆನ್ಸರ್ಸ್ ಹೇವ್ ಗಿವನ್ ಯು. ಸೊ ಅದ್ರ ಮೇಲೆ ನಾನು ಟೀಕೆಗಳು ಈಗ ಅದ್ರ ಬಗ್ಗೆ ಮಾತಾಡಿ ಏನ್ ಸರ್ ಪ್ರಯೋಜನ? ಆಗೋಗಿದೆ, ರಿಸಲ್ಟ್ ಬಂದಿದೆ, ಜನ ನಮ್ಮ ಪರವಾಗಿ ಮಾತಾಡ್ತಾರೆ ಅಂತ ಎಲ್ಲ ಕಡೆ ಹೇಳ್ಕೊಂಡ್ ಬಂದಿರ್ತಾನೆ. ಇವಾಗ ಜನ ಮಾತಾಡಿದ ಮೇಲೆ ನಾವಿನ್ನೇನ್ ಮಾತಾಡೋದು? ಉತ್ತರ ಕೊಟ್ಟಿದ್ದಾರೆ. ಗೊತ್ತಿಲ್ಲ ಸರ್, ಅಷ್ಟೆಲ್ಲ ಯೋಚನೆ ಮಾಡಿಲ್ಲ. ಇವಾಗ ನೀವು ಹೇಳಿದ ಮೇಲೆ ಯೋಚನೆ ಮಾಡ್ತಿದ್ದೀನಿ. ಗೊತ್ತಿಲ್ಲ ಏನ್ ಮಾಡ್ತೀನಿ. ಇಲ್ಲ ಸರ್, ಈಗ ನಾನ್ ಫೋನ್ ಮಾಡಿದ್ರು ತಪ್ಪಾಗ್ಬೋದೇನೋ, ಬೇರೆ ರೀತಿಯಿಂದ ಅರ್ಥ ಮಾಡ್ಕೋಬಹುದು. ಆದ್ರೂ ನಿಮ್ ಮುಖಾಂತರ ಹೇಳ್ಬೇಕು ಅಂತ ಹೇಳಿದ್ರೆ ನಿಖಿಲ್ ಅವರಿಗೆ ಇನ್ನ ಫ್ಯೂಚರ್ ಅಲ್ಲಿ ತುಂಬಾ ಅವಕಾಶಗಳು ಸಿಗುತ್ತೆ, ಅವ್ರಿಗಿನ್ನ ತುಂಬಾ ಬ್ರೈಟ್ ಫ್ಯೂಚರ್ ಇದೆ, ಅವ್ರಿಗೊಂದು ಯಶಸ್ಸು ಸಿಗುತ್ತೆ, ಸಕ್ಸಸ್ ಅನ್ನೋದು ಬರುತ್ತೆ ಅಂತ ನನಗೆ ನಂಬಿಕೆ ಇದೆ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಬಯಸ್ತೀನಿ ಸರ್ ಅಷ್ಟೇ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ನಾಟ್ ಜಸ್ಟ್ ಯಂಗ್ ಏಜ್, ನಾನೇನು ಒಂದು 55 ಸಿನಿಮಾ ಮಾಡಿ ಆಮೇಲೆ ಬರ್ತಾ ಇದ್ದೀನಿ ಅಂತ ಹೇಳಕ್ಕಾಗಿಲ್ಲ. ನಾನು ಇನ್ನೂ ಫಸ್ಟ್ ಸಿನಿಮಾ ರಿಲೀಸ್ ಆಗಿಲ್ಲ, ಅದೇ ನನಗೆ ನೆಕ್ಸ್ಟ್ ವೀಕ್ ರಿಲೀಸ್ ಆಗುತ್ತೆ. ಸೊ ಹಂಗಾಗಿ ಅಟ್ ಲೀಸ್ಟ್ ಫೋಕಸ್ಡ್ ಆನ್ ದಟ್ ಐ ಡೋಂಟ್ ಥಿಂಕ್ ಅಬೌಟ್ ಇಟ್ ಅಗೇನ್. ಅಭಿಮಾನಿಗಳ ಕುತೂಹಲ ಇರುತ್ತಲ್ಲ, ಬರ್ದಾಗೆಲ್ಲ ಈಗ ಸಿನಿಮಾ ರಿಲೀಸ್ ಮಾಡ್ಕೊಂಡಿರ್ತೀವಿ. ಅಮ್ಮ ತಗೊಂಡೀಗ ಅಮ್ಮ ಈಗ ಡೆಲ್ಲಿಗೆ ಹೋಗಲೇಬೇಕು ಅಂತ ಟೈಮಲ್ಲಿ ನಾವು ಸರ್ ಈಗ ಸಿನಿಮಾ ರಿಲೀಸ್ ಇಲ್ಲೇ ಇರ್ತೀರಾ ಮಂಡ್ಯದಲ್ಲಿ ಇರ್ತೀರಾ? ಮಂಡ್ಯಗೆ ನನ್ನ ಪ್ಲಾನಿಂಗ್ ಏನು ಅಂದ್ರೆ ಸಿನಿಮಾ ಸಕ್ಸಸ್ ಆದ ಮೇಲೆ ಮಂಡ್ಯಕ್ಕೆ ಹೋಗಿ ನಮ್ಮ ಮಗ ತೋರಿಸ್ತೀನಿ ಅಂತ ಡಿಸೈಡ್ ಆಗಿದ್ದೀನಿ. ಅಲ್ಲಿ ಕಟೌಟ್ ಮೇಲೆ ಸರ್ ರಿಸಲ್ಟ್ ಸಿನಿಮಾ ರಿಲೀಸ್ ಆದ್ಮೇಲೆ ಆಡಿಯನ್ಸ್ ಖಂಡಿತ ಇದೆ. ಆದ್ರೆ ಸಿನಿಮಾ ಚೆನ್ನಾಗಿರ್ಬೇಕಲ್ಲ, ಸಿನಿಮಾ ಚೆನ್ನಾಗಿ ಆಗಬೇಕು, ಸಿನಿಮಾ ಚೆನ್ನಾಗಿ ಓಡಬೇಕು, ಜನ ಒಪ್ಕೋಬೇಕು. ಸುಮ್ಮನೆ ನೀವು ಕಟೌಟ್ ಸೀಟಿಂದ ನಿಲ್ತಾರೆ ತಮ್ಮ ತಂದೆಯವರ ಅಭಿಮಾನಿಗಳವರು, ಅಂಬರೀಷ್ ಅವ್ರ ಮಗನಿಗೆ ಅವಮಾನ ಆಗೋರು ಅಂದ್ಬಿಟ್ಟು ಕಟೌಟ್ ನಿಲ್ತಾರೆ. ಸಿನಿಮಾ ಚೆನ್ನಾಗಿದ್ರೆ ಕಟೌಟ್ ಅಲ್ಲೇ ಇರುತ್ತೆ, ಚೆನ್ನಾಗಿಲ್ಲ ಅಂದ್ರೆ ಕಟೌಟ್ ಅಲ್ಲೇ ಗಾನು. ನೋಡಿ ಆಕ್ಚುಲಿ ನೋಡಿ ನಾನು ಯಾವತ್ತು ನೋಡಿದ್ರು ಗೊತ್ತಿಲ್ಲ, ಏನು ಎಲ್ಲರೂ ಹೇಳ್ಬಿಟ್ಟೆ ಮಾಡ್ಬೇಕು ಪ್ಲಾನ್ ಮಾಡಿದ್ರೆ. ಈಗ ಅಂತ ರಿಸಲ್ಟ್ ಆಯ್ತಲ್ಲ, ನಮ್ಮ ಬರೀ ರಿಸಲ್ಟ್ ಬಗ್ಗೆ ಫೋಕಸ್ ನಾವು ಟೆನ್ಷನ್ ಆಗಿರ್ತೀವಿ. ಇಲ್ಲ ಲೈವ್ ಅಲ್ಲಿ ಇದೀವಾ? ಡಾಕ್ಟರ್ ಪಾರ್ವತಮ್ಮ ಅವ್ರು ಯಾವಾಗ ಅವ್ರ ಧೈರ್ಯ ಯಾವತ್ತೊಂದು ತೋರಿಸ್ತೀವಿ.